ಇವತ್ತು ನನ್ನ ಒಡ ಹುಟ್ಟಿದ ಸೋದರ ಬಿ ಸುರೇಶ್ ಅವರ ಹುಟ್ಟುಹಬ್ಬ. ವಿಜೃಂಭಣೆ ಇಲ್ಲದೆ ಸ್ನೇಹಿತರ ಜೊತೆಯಲ್ಲಿ ಒಡಗೊಂಡು ನನ್ನ ಅಣ್ಣನಾದ ನಮ್ಮ ತಾಯಿಯವ್ರನ್ನ ಕರೆದು ಒಂದು ಹುಟ್ಟುಹಬ್ಬನ ಸಣ್ಣದಾಗಾದರೂ ಮನಸಾ ಇಚ್ಛ ಒಳ್ಳೆತನವಾಗಿ ಆಚರಿಸ್ಕೋತಾ ಇದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ರೀತಿ ಬೆಳವಣಿಗೆಯಲ್ಲಿ ಒಳ್ಳೇದು ಮಾಡಲಿ ಅಂತ ಇವತ್ತು ನಾನು ನಿಮ್ಮ ಮುಖೇನ ತಿಳಿಸ್ತಾ ಇದ್ದೀನಿ. ಅವ್ರು ಒಳ್ಳೇದಾಗಲಿ ಅಂತ ಇವತ್ತು ಎಲ್ಲ ಶುಭಾಶಯ ಕೊಡ್ತಾ ಇದ್ದೀನಿ. ಸುರೇಶಣ್ಣ ನಮಗೆ ಅಣ್ಣ ಥರ ಒಳ್ಳೆ ಸ್ನೇಹಿತರು ಮತ್ತು ಅಣ್ಣನ ಥರ, ಏನೇ ಕಷ್ಟ ಸುಖ ಬಂದ್ರೂ ಒಂಥರ ಅವ್ರ ಹತ್ರ ಹೇಳ್ಕೊತೀವಿ. ನಾವು ತುಂಬ ಒಳ್ಳೆ ಮನುಷ್ಯ, ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟು ದೇವರು ಕಾಪಾಡಲಿ. ಅವ್ರನ್ನ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಇದಾಗಿ ಮಾಡ್ತಾರೆ ಸರ್. ಅದಕ್ಕೋಸ್ಕರ ನಾವು ಅವ್ರನ್ನ ತುಂಬ ಪ್ರೋತ್ಸಾಹಿಸ್ಬೇಕು ಅಂತ ನಾವು ತುಂಬಾ ಎಂಕರೇಜ್ ಮಾಡ್ತಿದ್ದೀವಿ ಸರ್. ಅದಕ್ಕೆ ತುಂಬ ಥ್ಯಾಂಕ್ಸ್. ಅವ್ರಿಗೂ ಆಯುಸ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ದೇವ್ರ ಹತ್ರ ಆಶೀರ್ವಾದ ಕೇಳ್ತಾ ಇದ್ದೀವಿ. ದೇವ್ರು ಚೆನ್ನಾಗಿ ಕೊಡಲಿ. ಥ್ಯಾಂಕ್ ಯು. ಸುರೇಶಣ್ಣರು ಹುಟ್ಟುಹಬ್ಬದ 55ನೇ ವರ್ಷದ ಕಾಲಿಡ್ತವ್ರೆ. ಅವ್ರ ಜನ್ಮದಿನದ ಶುಭಾಶಯಗಳು. ಸುರೇಶಣ್ಣರಿಗೂ ನಮಗೂ ಒಂದು 20-21 ವರ್ಷದಿಂದ ಪರಿಚಯ. ತುಂಬ ಸಮಾಜಸೇವಕರು, ತುಂಬ ಆನೆಸ್ಟು. ಎಲ್ಲ ಏನೇ ಆಗಲಿ ಏನೇ ಬರಲಿ ಎಲ್ಲರಿಗೂ ನಾನು ಇರ್ತೀನಿ ಅಂತ ಬಂದು ಹೋರಾಟ ಮಾಡ್ತಾರೆ. ಅದಕ್ಕೆ ಅವ್ರು ಹುಟ್ಟುಹಬ್ಬನ ಇವತ್ತು ನಾವೆಲ್ಲ ಸೇರಿಸಿ ಫ್ರೆಂಡ್ಸ್ ಎಲ್ಲ ಸೇರಿ ಹುಟ್ಟುಹಬ್ಬ ಮಾಡಬೇಕಂತ ಮಾಡ್ದೋ. ಅವರು ಬೇಡ ಬೇಡ ಅಂತಿದ್ರು ಮಾಡಿ ನಾವೆಲ್ಲ ಮಾಡಿ ಅಂದ್ಬಿಟ್ಟು ನಾವು ಸುರೇಶಣ್ಣಗೆ ಒಂದು 55ನೇ ವರ್ಷದ ಶುಭಾಶಯಗಳನ್ನ ಕರೆಯೋಕ್ಕೆ ನಮ್ಮ ಲಕ್ಷ್ಮಣ್ಣು, ನಮ್ಮ ಪಟೇಲರು, ಶಿವಮೂರ್ತಿ, ನಮ್ಮ ಈ ಮಂಗಮ್ಮರು, ಕಲವರು ಎಲ್ಲರೂ ಸೇರಿ ಬರ್ತಡೇ ಮಾಡ್ತಾ ಇದ್ದೀವಿ. ಅವ್ರು ಚೆನ್ನಾಗಿರಲಿ, ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ದೇವರು ಅಂತ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೀವಿ ಅವ್ರಿಗೆ. ನಾವು ಅವ್ರನ್ನ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟಿರೋದಕ್ಕೆ ನಾವು ಅವ್ರ ಚಿರುಣಿಯಾಗಿರ್ತೀವಿ. ನಾವು ಇದೇ ಜನಗಳನ್ನ ಜನಗಳ ಭಾವನೆ ಉಳಿದ್ರೆ ನಾವು ತಕ್ಕನಾಗಿ ಏನು ಬೇಕಾದರೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವತ್ತಿಂದ 20-25 ವರ್ಷದಿಂದ ಕೆಲಸ ಕಾರ್ಯಗಳು ಮಾಡಿಕೊಂಡು ಜನಗಳ ಕುಂದುಕೊರತೆಗಳನ್ನ ನಾವು ಆಲಿಸ್ತಾ ಇದ್ದೀವಿ. ಅದರಿಂದ ಜನಗಳು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಪ್ರೀತಿ ಇಟ್ಟಿರೋದು ಅದೇ ಥರ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ರಾಜಕೀಯ ಅಂದರೆ ನಮ್ಮ ತಮ್ಮವರು ರಾಜಕೀಯದಲ್ಲಿದ್ದಾರೆ, ನಾವು ಅವ್ರಿಗೆ ಅವ್ರ ಪರವಾಗಿ ಓಡಾಡ್ಕೊಂಡು ಇದು ಮಾಡ್ತೀವಿ. ಜನಗಳಿಗೆ ನಾವು ಈ 14 ವಾರ್ಡಿನಲ್ಲಿ ನಾವು ಕುಮಾರಣ್ಣನ ಫಾಲೋವರ್ಸು, ಕುಮಾರಣ್ಣ ಫಾಲೋವರ್ಸ್ ಆಗಿ ಈ ಕ್ಷೇತ್ರದಲ್ಲಿ ಕುಮಾರಣ್ಣ ಅವ್ರನ್ನ ಒಂದು ಎರಡು ಕ್ಷೇತ್ರನ ಎರಡು ವಾರ್ಡನ್ನ ಗೆಲ್ಸೋಣ ಅಂತ, ಮುಂದಿನ ಕೌನ್ಸಿಲರ್ ಇದರಲ್ಲಿ ಒಂದು ಎರಡು ವಾರ್ಡನ್ನ ಗೆಲ್ಸೋಣ ಅಂತ ನಮ್ಮ ಆಸೆ ಇದೆ. ಗೆದ್ದೇ ಗೆಲ್ತೀವಿ. ಈಗ ಎರಡು ವಾರ್ಡಲ್ಲಿ ಜನ ಜೆ ಡಿ ಎಸ್ಗೆ ಒಲವಿದೆ. ಆದ್ದರಿಂದ ನಾವು ಕುಮಾರಣ್ಣನ ಫಾಲೋವರ್ಸಿ ಅವರು ಏನು ಹೇಳ್ತಾರೆ ಆ ಥರ ಕೇಳ್ಕೊಂಡು ನಾವು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ.